ಸ್ಟೋರಿ ಈಗಾಗಲೇ ಸಾಕಷ್ಟು ಕಡೆ ಹೇಳಿದ್ದೀನಿ. ಸೊ ಚಿತ್ರದಲ್ಲಿ ರೇವಂತ್ ಹೇಗೆ ಬೆಳದಿಂಗಳ ಬಾಲೆನ ಹುಡುಕ್ತಾ ಇರ್ತಾರೋ ಹಾಗೆ ದೇಸಾಯಿ ಸರ್ ಹಾಗೆ ಆಗಿತ್ತು. ನಮ್ಮ ಮನೆಗೆ ಹುಡುಕೊಂಡು ಬಂದರು, ಬಟ್ ನಾನು ಅವಾಗ ಏನೋ ಬ್ಯಾಂಕ್ ಎಕ್ಸಾಮ್ ಅಂದ್ಬಿಟ್ಟು ಮಹಾರಾಣಿಸ್ ಕಾಲೇಜ್ಗೆ ಹೊರಟೋಗಿದ್ದೆ. ಸೊ ಮನೇಲಿ ಇರಲಿಲ್ಲ. ಅಲ್ಲಿಂದ ನಮ್ಮ ತಂದೆ ಜೊತೆಗೆ ಮಹಾರಾಣಿಸ್ ಕಾಲೇಜಿಗೆ ಬಂದರು, ಬಟ್ ಅಷ್ಟರಲ್ಲಿ ನಾನು ಎಕ್ಸಾಮ್ ಮುಗಿಸಿ ಬಸ್ ಸ್ಟಾಪಿಗೆ ಹೊರಟೋಗಿದ್ದೆ. ಫೈನಲಿ ಅಲ್ಲಿ ಸಿಕ್ಕಿದೆ. ಸೊ ರೇವಂತ್ಗೆ ಸಿಗಲಿಲ್ಲ, ಆದರೆ ದೇಸಾಯಿ ಸರ್ಗೆ ನಾನು ಅಲ್ಲಿ ಬಸ್ ಸ್ಟಾಪಲ್ಲಿ ಸಿಕ್ಕಿದೆ. ಹಾಗಾಗಿ ತಕ್ಷಣ ಮಾತಾಡಿ ಸಿನಿಮಾ ಮಾಡೋ ಅವಕಾಶ ಬಂದಿದ್ದು. ಸಿನಿಮಾ ಆಗೋವರೆಗೂ ಕ್ಲೈಮ್ಯಾಕ್ಸ್ ಹೇಳಿರಲಿಲ್ಲ ದೇಸಾಯಿ ಅವರು. ಸೊ ನಾವೆಲ್ಲ ಕಾತುರದಿಂದ ಕಾಯ್ತಾ ಇದ್ವಿ, ಏನು ಕ್ಲೈಮ್ಯಾಕ್ಸ್ ಏನು ಮಾಡ್ತಾರೆ, ಇಷ್ಟುವರೆಗೂ ಆಗೋಗಿದೆಯಲ್ಲ ಅಂತ. ಬೆಳಗ್ಗೆ 9 ಗಂಟೆಗೆ ಹೋದವ್ರ ಸ್ಪಾಟಲ್ಲಿ ಐ ಥಿಂಕ್ 4 o'clock ಒನ್ ಡೇ ಶಾರ್ಟ್ ತೆಗಿಬೇಕಾಗಿತ್ತು. ರಮೇಶ್ ಅವರು, ಶಿವರಾಜ್ ಕುಮಾರ್ ಡೈಲಾಗ್ ಹೇಳಿ ಕೂತ್ಕೊಂಡ್ಬಿಟ್ರು. ನನಗೆ 2 ಪೇಜ್ ಡೈಲಾಗ್ ಸ್ಪಾಟ್ ಬಂದ್ಮೇಲೆ ಕೊಡ್ತಾ ಇದ್ದಾರೆ. ಅಯ್ಯೋ ಏನು ಮಾಡಲಪ್ಪ ಅಂದ್ಕೊಂಡು ಸರ್ ಪ್ರಾಂಪ್ಟಿಂಗ್ ತೊಗೊತೀನಿ. 10 ಮಾನಿಟರ್ ಮಾಡಿ 1 ಟೇಕಲ್ಲಿ ಶಾರ್ಟ್ ಮುಡಿಸಿದ್ವಿ. ವಾವ್ ವಾವ್, ಇಟ್ ವಾಸ್ ಇನ್ 4 o'clock. ಸೊ ಎಂಥ ಇಲ್ಲಿ ನೆರೆದಂಥ ಎಲ್ಲ ಜನರಿಗೂ ನನ್ನ ಹೃದಯಪೂರ್ವಕ ಸ್ವಾಗತ. ಮತ್ತೆ ನಾನು ತಮಗೆ ಅಭಿನಂದನೆ ಸಲ್ಲಿಸಲು ಮತ್ತೆ ಮಾತಾಡ್ತೀನಿ ಇಲ್ಲಿ ಬಂದಿದ್ದಕ್ಕೆ. ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ, ಟ್ರೇಲರ್ ಬಗ್ಗೆ. ಉದ್ಘರ್ಷ ಚಿತ್ರದ ಟ್ರೇಲರು, ಈ ಟ್ರೇಲರ್ಗೆ ನನ್ನ ಮನಸ್ಸಲ್ಲಿದ್ದಿದ್ದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಒಂದು ಫರ್ಮ್, ಒಂದು ಪಿಲ್ಲರ್ ಆಗಿ ನಿಲ್ಲಿಸಿ ಗಟ್ಟಿಯಾಗಿ ಮುನ್ನುಗ್ಗುತ್ತಿರೋ ಅಂಥ ಇಬ್ಬರು ಕಲಾವಿದರು ಇದ್ದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾನು ಸುದೀಪ್ ಸರ್ ಅವ್ರಿಗೆ ಕೇಳಿದೆ. ಈ ಥರ ಇದ್ದರೆ ನಿಮ್ಮ ಕಂಠ ಭಾಳ ಚೆನ್ನಾಗಿದೆ, ನನಗೆ ಅದು ವಯಸ್ಸು ಸಿಕ್ಕರೆ ಪ್ರಮೋಷನ್ಗೆ ಒಳ್ಳೆಯ ರೀತಿಯಿಂದ ಒಂದು ಪ್ರೆಸೆಂಟ್ ಮಾಡ್ಬೋದು ನಾನು ಅಂತ ಇಮಿಡಿಯೇಟ್ಲಿ ಒಪ್ಕೊಂಡ್ರು. ಅದೇ ರೀತಿ ನನ್ನ ಮನಸ್ಸಲ್ಲಿದ್ದಿದ್ದು ಆಮೇಲೆ ಆ ವಿಷಯಕ್ಕೆ ನಾನು ಸುದೀಪ್ ಸರ್ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಇಮಿಡಿಯೇಟ್ಲಿ ನಾನು ಅಲ್ಲಿ ಹೈದರಾಬಾದ್ಗೆ ಹೋಗಿ ರೆಕಾರ್ಡಿಂಗ್ ಮಾಡ್ಕೊಂಬಂದ್ವಿ. ಹಾಗೆ ಸರ್ಗೆ, ನಮ್ಮ ದರ್ಶನ್ ಸರ್ಗೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ಗೆ ನಾನು ಸರ್ ನಾನು ಬಂದು ಭೇಟಿಯಾಗಬೇಕು, ನೀವು ಭೇಟಿಯಾಗಬೇಕು, ನನ್ನ ಮನಸ್ಸಲ್ಲಿ ಆಸೆ ಇದೆ. ನೀವು ಈ ಚಿತ್ರದ ಟ್ರೇಲರು ರಿಲೀಸ್ ಮಾಡಿದರೆ ಅದು ಒಂದು ಕಳೆನೇ ಬೇರೆ, ಅದೊಂದು ಕಿಕ್ಕೇ ಬೇರೆ ಅನ್ನೋಂಥ ಒಂದು ಮನಸ್ಸಲ್ಲಿತ್ತು. ಅದಕ್ಕೆ ಬಂದು ಭೇಟಿಯಾಗಬೇಕಾಗಿದೆ ಅಂತ ಹೇಳಿದೆ. ಅಯ್ಯೋ ಇದಕ್ಕೆಲ್ಲ ಭೇಟಿಯಾಗೋದೇನಿಲ್ಲ, ಫೋನ್ದಲ್ಲಿ ಹೇಳಿದ್ರಲ್ಲ ಸಾಕು, ನಾನು ಬರ್ತೀನಿ ಯಾವತ್ತು ಅಂತಂದರೆ ಅದು ಅವ್ರದ್ದು ಇನ್ನೊಂದು ಅಂದರೆ ಇಂಡಸ್ಟ್ರೀಲಿ ಜನ ಬರ್ತಾ ಇರೋರಿಗೆ ಸಪೋರ್ಟ್ ಮಾಡೋದು, ಪ್ರಮೋಟ್ ಮಾಡೋದು ಅಥವಾ ಧೈರ್ಯ ತುಂಬೋದು ಅಥವಾ ಸಹಕಾರ ಮಾಡುವಂಥ ಒಂದು ಗುಣ ನನಗೆ ಭಾಳ ಮೆಚ್ಚುಗೆ ಆಯಿತು. ಸೊ ಸಡನ್ನಾಗಿ ನಾವು ಆ್ಯಕ್ಚುಲಿ ಬರೀ ಫೋನ್ದಾಗ ಮಾತಾಡಿದ್ವಿ, ಈಗ ಮಾತ್ರ ಇಲ್ಲಿ ಭೇಟಿಯಾದೀವಿ ಅಷ್ಟೇ ಡೋರಲ್ಲಿ. ಸೊ ಆ ರೀತಿಯಾಗಿ ಅವರು ಮಾತು ಕೊಟ್ಟು ಮಾತು ಉಳಿಸ್ಕೊಂಡು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈಗ ಸುದೀಪ್ ಅವರು ಕೊಟ್ಟ ಈ ಚಿತ್ರದ ಟ್ರೇಲರ್ದ ಒಂದು ವಯಸ್ಸಿಗೆ ದರ್ಶನ್ ಅವರು ಅದನ್ನು ಬಿಡುಗಡೆ ಮಾಡಿ ಜಗತ್ತಿನ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ಆಲ್ ಓವರ್ ದ ವರ್ಲ್ಡ್ ಹೋಗುತ್ತೆ ಇದು. ನಾನು ದರ್ಶನ್ ಅವ್ರಿಗೆ ಸ್ಟೇಜ್ ಮೇಲೆ ಬರಲಿಕ್ಕೆ ವಿನಂತಿ ಮಾಡ್ಕೋತೀನಿ. ಅವರು ಈಗ ಟ್ರೇಲರನ್ನು ರಿಲೀಸ್ ಮಾಡ್ತಾರೆ.